ಹಾಯ್ ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಹರ್ಷ ಬೋಗ್ಲೆ ನೀವು ನೋಡಿರ್ಬೋದು ಅಥವಾ ಇವರ ಕಾಮೆಂಟ್ರಿ ಯಾವಾಗಲೂ ಕೇಳ್ತಿರ್ಬೋದು. ಸೂಪರ್ ಕಾಮೆಂಟೇಟರ್ ನಮ್ಮ ಹರ್ಷ ಅವರು, ಮತ್ತೆ ಟೀಮ್ ಅನಾಲಿಸಿಸ್ ಕೂಡ ಮಾಡ್ತಾರೆ. ಕ್ರಿಕೆಟ್ ಬುಜ್ ಅಲ್ಲಿ ಇವ್ರದ್ದು ಶೋಗಳು ಬರ್ತಾನೆ ಇರುತ್ತೆ ಸಾಲು ಸಾಲಾಗಿ. ಆ ಶೋ ಅಲ್ಲಿ ಆರ್ ಸಿ ಬಿಯ ಒಂದು ಪ್ಲೇಯಿಂಗ್ ಲೆವೆನ್ ನ ಪ್ರೆಡಿಕ್ಟ್ ಮಾಡಿದ್ದಾರೆ. ಈ ಪ್ಲೇಯಿಂಗ್ ಲೆವೆನ್ ಇಂದ ಆರ್ ಸಿ ಬಿ ಹೋದ್ರೆ ಈ ಸಲ ಕಪ್ ಹೊಡೆಯೋದು ಖಚಿತ ಅಂತ ಕೂಡ ಹೇಳಿದ್ದಾರೆ. ಯಾರೆಲ್ಲ ಇದಾರೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಅಂತ ತಿಳ್ಕೊಂಡ್ಬಿಡ್ತೀನಿ. ಸೂಪರ್ವಾಗಿ ಕಾಮೆಂಟ್ರಿ ಮಾಡ್ತಾರೆ, ಮತ್ತು ಅನಾಲಿಸಿಸ್ ಕೂಡ ಚೆನ್ನಾಗಿ ಮಾಡ್ತಾರೆ. ಮತ್ತು ಪ್ರೀ ಆಕ್ಷನ್ ಅನಾಲಿಸಿಸ್ ಆಗಿರ್ಬೋದು, ಇವಾಗ 2021 ಐ ಪಿ ಎಲ್ಗೆ ಪ್ರೆಡಿಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ಪ್ಲೇಯಿಂಗ್ ಲೆವೆನ್ ಎಲ್ಲ ತಂಡದ್ದು ಪ್ಲೇಯಿಂಗ್ ಲೆವೆನ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಇರುವ ಪ್ಲೇಯಿಂಗ್ ಲೆವೆನ್ ಹೇಗಿರಬೇಕು ಕೂಡ ಅಂದಿದ್ದಾರೆ. ಮತ್ತು ಸೈಮನ್ ಕೆಟೇಜ್ ಮತ್ತು ಮೈಕ್ ಹೆಸನ್ ಅವ್ರಿಗೂ ಕೂಡ ಹೇಳಿದ್ದಾರೆ, ನೀವು ಈ ಪ್ಲೇಯಿಂಗ್ ಲೆವೆನಿಂದ ಹೋದರೆ ನೀವು ಸುಲಭವಾದ ಜಯವನ್ನು ಸಾಧಿಸಿರ್ಬೋದು ಅಂತ. ಯಾರೆಲ್ಲ ಇದ್ದರೆ ಆರ್ ಸಿ ಬಿಯ ಇಂಟ್ರೆಸ್ಟಿಂಗ್ ಆಟಗಾರರು ಇದ್ದಾರೆ, ಮತ್ತು ಸ್ವಲ್ಪ ಜನ ಆಟಗಾರರು ಮಿಸ್ಸಿಂಗ್ ಅಲ್ಲಿದ್ದಾರೆ ಆ ಪ್ಲೇಯಿಂಗ್ ಲೆವೆನಲ್ಲಿ. ವಿಡಿಯೋ ಕೊನೆ ಗಂಟೆ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವೇನು ಆರ್ ಸಿ ಬಿ ಅಭಿಮಾನಿಗಳಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ. ನೋಡೋಣ ಬನ್ನಿ ಯಾರೆಲ್ಲ ಇದ್ದಾರೆ ಪ್ಲೇಯಿಂಗ್ ಲೆವೆನಲ್ಲಿ ಅಂತ. ಮೊದಲನೇದಾಗಿ ಓಪನರ್ ಆಗಿ ದೇವದತ್ ಪಡಿಕಲ್ ಮತ್ತು ವಿರಾಟ್ ಕೊಹ್ಲಿನೇ ಬರಬೇಕು ಅಂತ ಅಂದಿದ್ದಾರೆ. ನಂಬರ್ 3ಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಪಿಕ್ಸ್ನ ಮಾಡಿದ್ದಾರೆ. ಮೊಹಮ್ಮದ್ ಅಜರುದ್ದೀನ್ ಅಥವಾ ವಾಷಿಂಗ್ಟನ್ ಸುಂದರ ನಂಬರ್ 3ಯಲ್ಲಿ ಆಡ್ಸಿ ಅಂತ ಅಂದಿದ್ದಾರೆ. ನಂಬರ್ 4ರಲ್ಲಿ ಎ ಬಿ ಡಿ ವಿಲಿಯರ್ಸ್ ಇದ್ದಾರೆ. ನಂಬರ್ 5ಯಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿದ್ದಾರೆ. ನಂಬರ್ 6ಅಲ್ಲಿ ಮತ್ತೊಮ್ಮೆ ಮೊಹಮ್ಮದ್ ಅಜರುದ್ದೀನ್ ಅವರ್ ವಾಷಿಂಗ್ಟನ್ ಸುಂದರ್ ಇಬ್ಬರಲ್ಲೊಬ್ಬರು ಆಡ್ಸಿದ್ದಾರೆ. ಅದಾದಮೇಲೆ ಶಹಬಾಜ್ ಅಹಮದ್ನ ಆಡಿಸಿ ಸೂಪರ್ವಾಗಿ ಒಂದು ಆಲ್ರೌಂಡಿಂಗ್ ಸ್ಕಿಲ್ಸ್ ಇದ್ದಾರೆ. ಆರ್ ಸಿ ಬಿ ಅವ್ರನ್ನ ರಿಟೈನ್ ಕೂಡ ಮಾಡಿದ್ದಾರೆ. ಅದಾದಮೇಲೆ ಡ್ಯಾನಿಯಲ್ ಸ್ಯಾಮ್ಸ್, ಕೈಲ್ ಜಿಮಿಸನ್, ಅದಾದಮೇಲೆ ಮೊಹಮ್ಮದ್ ಸಿರಾಜ್, ಯೂಜಿ ಚಲ್, ಇದರಲ್ಲಿ ನವದೀಪ್ ಸೇನಿ ಅವ್ರನ್ನ ಅವರು ಪಿಕ್ ಮಾಡಿಲ್ಲ. ಸ್ಪೀಡ್ ಸ್ಟಾರ್, ನಮ್ಮ ಆರ್ ಸಿ ಬಿಯ ಸ್ಪೀಡ್ ಸ್ಟಾರ್ ನವದೀಪ್ ಸೇನಿ ಅವ್ರನ್ನ ಪಿಕ್ ಮಾಡಿಲ್ಲ. ಅದ್ರ ಬದಲು ಕೈಲ್ ಜಿಮ್ಸನ್ನ ಮತ್ತು ಡ್ಯಾನಿಯಲ್ ಸ್ಯಾಮ್ಸ್ನ ಪಿಕ್ ಮಾಡಿದ್ದಾರೆ. ಮತ್ತು ಸ್ಪಿನ್ಗೆ ತುಂಬಾ ಒತ್ತನ ಕೊಟ್ಟಿದ್ದಾರೆ. ಶಹಬಾಜ್ ಅಹಮದ್ ಕೂಡ ಸ್ಪಿನ್ ಮಾಡ್ತಾರೆ, ವಾಷಿಂಗ್ಟನ್ ಸುಂದರ್ ಕೂಡ ಮಾಡ್ತಾರೆ. ಅದರ ಜೊತೆಗೆ ಯೂಜಿ ಚಲ್ ಚೆನ್ನೈ ಪಿಚ್ಚಲ್ಲಿ ಒಂದು ಸ್ಪಿನ್ನರ್ ಟ್ರ್ಯಾಕ್ ಆಗಿರೋದ್ರಿಂದ ಮೂರು ಜನ ಸ್ಪಿನ್ನರ್ಸ್ನ ಯೂಸ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಈ ಪ್ಲೇಯಿಂಗ್ ಲೆವೆನ್ನ ನೀವು ಕೊನೆ ಗಂಟೆ ಮೇಂಟೈನ್ ಮಾಡಿದ್ರೆ ಈಸಿಯಾಗಿ ಈ ಸಲ ಕಪ್ ಹೊಡಿಬೋದು ಅಂತ ಅಂದಿದ್ದಾರೆ. ನಾಲ್ಕು ಜನ ಫಾರಿನ್ ಪ್ಲೇಯರ್ ನೋಡೋದ್ರೆ ಎ ಬಿ ಡಿವಿಲಿಯರ್ಸ್, ಗ್ಲೆನ್ ಮ್ಯಾಕ್ಸ್ವೆಲ್, ಡ್ಯಾನಿಯಲ್ ಸ್ಯಾಮ್ಸ್ ಮತ್ತು ಕೈಲ್ ಜಿಮಿಸನ್ನ ಆಡಿಸ್ಲೇಬೇಕು. ಈ ನಾಲ್ಕು ಜನ ಫಾರಿನ್ ಪ್ಲೇಯರು ಸೂಪರ್ವಾಗಿ ಒಂದು ಆಲ್ರೌಂಡಿಂಗ್ ಸ್ಕಿಲ್ಸ್ನ ತೊಗೊಂಡ್ಬಂದು ಕೊಡ್ತಾರೆ. ಎ ಬಿ ಡಿವಿಲಿಯರ್ಸು ಮತ್ತೊಮ್ಮೆ ಕೀಪಿಂಗ್ ಮಾಡಬೇಕು ಅಂತ ಅವ್ರ ಕಡೆಯಿಂದ ಅಂದಿದ್ದಾರೆ. ಮೂರು ಜನ ಆಲ್ರೌಂಡಿಂಗ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಕೈಲ್ ಜಿಮಿಸನ್ ಮತ್ತು ಡ್ಯಾನಿಯಲ್ ಸ್ಯಾಮ್ಸ್ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಮೂರು ಜನ ಕೂಡ ಬ್ಯಾಟಿಂಗು ಆಡ್ತಾರೆ, ಬೌಲಿಂಗ್ನ ಕೂಡ ಮಾಡ್ತಾರೆ. ಡ್ಯಾನಿಯಲ್ ಸ್ಯಾಮ್ಸ್ ಬೌಲಿಂಗ್ ಆಲ್ರೌಂಡರ್ ಆದರೆ ಕೈಲ್ ಜಿಮಿಸನ್ ಕೂಡ ಬೌಲಿಂಗ್ ಆಲ್ರೌಂಡರ್ ಆಗಿದ್ದಾರೆ. ಆರ್ ಸಿ ಬಿ ಕಡೆಗೆ ಈ ಸಲ ಈ ಪ್ಲೇಯಿಂಗ್ ಲೆವೆನ್ ಕಡೆಯಿಂದ ನೀವೇನೋ ಹೋದರೆ ಈಸಿಯಾಗಿ ಟ್ರೋಫಿನ ಹೊಡಿಬೋದು. 13 ವರ್ಷ ಏನು ವೆಯ್ಟ್ ಮಾಡಿದ್ದೀರಾ? ಐ ಪಿ ಎಲ್ ಸೀಸನ್ 14ನಲ್ಲಿ ಈ ಸಲ ಕಪ್ ನಮ್ಮದೇ ಗೊತ್ತಿರ್ಬೋದು. ಹರ್ಷ ಬೋಗ್ಲೆ ಅವರು ಪ್ರತಿ ಸೀಸನಲ್ಲೂ ಕೂಡ ಆರ್ ಸಿ ಬಿಗೆ ಬ್ಯಾಕಪ್ ಮಾಡ್ತಾನೆ ಇದ್ದಾರೆ. ಮತ್ತು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಂಡಿದ್ದಾರೆ. ಈ ಸಲ ವಿರಾಟ್ ಕೊಹ್ಲಿ ಡಿಫ್ರೆಂಟಾಗಿ ಒಂದು ಕ್ಯಾಪ್ಟನ್ಸಿನ ಮಾಡ್ತಾರೆ ಅಂತ. ಫಸ್ಟ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಆಗಿರೋದ್ರಿಂದ ಮೂರು ಜನ ಸ್ಪಿನ್ನರ್ಸ್, ಮುಂಬೈ ಇಂಡಿಯನ್ಸ್ ಮೇಲೆ ಮೂರು ಜನ ಸ್ಪಿನ್ನರ್ ಇರಲೇಬೇಕು. ಅದು ಚೆನ್ನೈ ಸ್ಪಿನ್ನಿಂಗ್ ಟ್ರ್ಯಾಕಲ್ಲಿ ಇದ್ದರೆ ಸೂಪರ್ವಾಗಿರುತ್ತೆ. ನವದೀಪ್ ಸೇನಿ ಅವರು ಆಪರ್ಚುನಿಟಿ ಕೊಟ್ಟಿಲ್ಲ ಹರ್ಷ ಬೋಗ್ಲೆ ಅವರು, ಮತ್ತು ಹರ್ಷಲ್ ಪಟೇಲ್ಗೂ ಕೂಡ ಇಲ್ಲಿ ಆಪರ್ಚುನಿಟಿ ಕೊಟ್ಟಿಲ್ಲ. ಇದಾಗಿದೆ ಹರ್ಷ ಬೋಗ್ಲೆ ಅವರ ಪ್ಲೇಯಿಂಗ್ ಲೆವೆನ್ ಫಾರ್ ಐ ಪಿ ಎಲ್ 2021. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನಾಗಿ ನಾವು ಕೂಡ ಇನ್ಫಾರ್ಮೇಷನ್ ಟೆಲಿಗ್ರಾಮ್ ಚಾನಲ್ಲಿ ಯಾವತ್ತೂ ನಿಮಗೆ ಲಭ್ಯ ಇರುತ್ತದೆ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್ಸ್, ಬೇಗ ಜಾಯ್ನಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಮ್ಮ ಕಡೆಯಿಂದ ನಿಮಗೆ ಸಿಗ್ತಾ ಇರುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದು ಕೂಡ ಯಾವತ್ತೂ ಫ್ರೀ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೂ. ಸಪೋರ್ಟ್ ಇದೇ ಥರ ಇರಲಿ.